ಯಾಕೆ ಬಂದಿರಿ? ಸಾರಿ ಸರ್, ನಿಮ್ ವೈಫ್ ಹಾಕೊಳ್ ಬಗ್ಗೆ ನಮ್ ಸ್ಟಾಫ್ ಮುಂದೆ ಎಲ್ಲ ಮಾತಾಡದೆ ಅಂತ ನಿಮಗೆ ಬೇಜಾರಾಗಿರ್ಬೇಕು. ಆದ್ರೆ ಸರ್, ನಿಮ್ ಮಿಸ್ಸಸ್ ಆಗೋಳು ಏನ್ ಮಾಡ್ತಾಳೆ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ? ಸ್ಟಾಪ್ ಇಟ್ ಮಾಯಾ, ಇವಾಗ ಯಾಕೆ ಮಾತಾಡಕತ್ತೀನಿ? ನಾಲ್ಕು ಮಂದಿ ಮುಂದೆ ನನ್ನ ವೈಯಕ್ತಿಕ ವಿಚಾರ ಮಾತಾಡೋದು ನನಗೆ ಚಲೋ ಅನ್ಸಂಗಿಲ್ಲ ಅಂತ ನಿನಗೂ ಚಲೋ ಗೊತ್ತದ. ನನ್ನ ವೈಯಕ್ತಿಕ ವಿಚಾರನ ಅವ್ರ ಮುಂದೆ ಕೆದಕಿ ಕೆದಕಿ ಮಾತಾಡಿ, ಎಲ್ಲಿ ಯಾರ ಮುಂದೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ನೀನು ನಿನ್ನ ಲಿಮಿಟ್ ಕ್ರಾಸ್ ಮಾಡಿ ಮಾಯಾ, ದಿಸ್ ಇಸ್ ಜಸ್ಟ್ ರಿಡಿಕ್ಯುಲಸ್. ನೀ ಹೋಗ. ದಾದಾನ ಎಷ್ಟು ವರ್ಷದಿಂದ ನೋಡ್ಲಿಕ್ಕತ್ತಿರಿ ನೀವು? ಅವ್ರು ಜಾಸ್ತಿ ಮಾಡ್ತಾರ ಅಂತ ಗೊತ್ತದಲ್ಲ ನಿಮ್ಗ, ಇನ್ನೂ ನೀವು ಅವ್ರಿಗೆ ಅರ್ಥ ಮಾಡ್ಕೊಂಡಿಲ್ಲಲ್ಲ. ಅವ್ರು ತಮಾಷೆ ಮಾಡೋದು ಗಪ್ಪ ಗಪ್ಪ, ನಿನಗಲ್ಲ, ನೀನು ಹೇಳು. ನೀನು ಕಣ್ಣೀರ್ ಕೋಡಿ ಎರಸರು ನನಗೇನು ಪರಿಣಾಮ ಬೀರೋದಿಲ್ಲ. ಏನ ಮನೆ ಮಗನ ಮದುವೆ ಶಶಾಂಕಂದು ಅಂತ ಒಂದು ಕಾಟನ್ ಸೀರೆ ಕೊಡಿಸ್ತೇನೆ 500-600 ರೂಪಾಯಿ ಬೇಡ, 1000 ರೂಪಾಯಿ ತಗೋ. ದಾದಾ ಏನಿದು, ನಮ್ಮ ಮನೆಯೊಳಗ ಭೇದ ಭಾವ ಯಾವಾಗಿಂದ ಶುರು ಆಯ್ತು? ನಮ್ ಎಲ್ಲಾರ್ಗೂ ಬನಾರಸಿ ಸೀರೆ, ಮಾಯಿಗೆ ಮಾತ್ರ ಕಾಟನ್ ಸೀರೆ, ಏನು ಅದೆಲ್ಲ ಆಗಂಗಿಲ್ರಿ. ಎಲ್ಲಾರ್ಗೂ ಒಂದೇ ತರ ಸೀರೆನ ಬೇಕು. ನಾನ್ ಏನ್ ಭೇದ ಭಾವ ಮಾಡಕತ್ತೀನವ, ಹೇಳ್ತಿದ್ದೀನಲ್ಲ 1000 ರೂಪಾಯಿ ತಗೋಂತ. ಏನು ಬೇಕಾಗಿಲ್ಲ, ನಾ ಶಶಾಂಕನ್ ಮದುವೆಗೆ ಇರುವುದೇ ಇಲ್ಲಲ್ಲ, ತವ್ರ ಮನೆಗೆ ಹೋಗ್ಬಿಡ್ತೀನ. ಇದು ಬೆಸ್ಟ್ ಐಡಿಯಾ ನೋಡ್, ಅದಕ್ಕೆ ವ್ಯವಸ್ಥೆ ನಾ ಮಾಡ್ತೀನಿ. ನೋಡಪ್ಪ, ಆಕೆ ತವ್ರ ಮನೆಗೆ ಹೊಂಟಾಳ, ಆಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಡ್ರಿ ಪ್ಲೀಸ್. ಮಾಡ್ತೀರಿ, ಎಲ್ಲ ವ್ಯವಸ್ಥೆ ಮಾಡ್ತೀರಿ, ನಾನು ಇರೋದು ನಿಮ್ಗೆ ಇಷ್ಟನೇ ಇಲ್ಲಲ್ಲ. ಮಾಯಿ, ನೀವು ಈ ಮನೆಯಾಗ ಇರಂಗಿಲ್ಲ ಅಂದ್ರೆ ನಾವು ಯಾರು ಈ ಮನೆಯಾಗ ಇರಂಗಿಲ್ಲ. ದಾದಾ ಒಬ್ಬನ ಹೋಗ್ಲಿ ದೀಪಣ ತಗೊಂಡ್ಬರ್ಲಿಕ್ಕೆ, ದಾದಾ ಒಬ್ಬನ ಸೊಸಿನ ಕರ್ಕೊಂಡ್ಬರ್ಲಿಕ್ಕೆ ಹೋಗ್ಲಿ, ದಾದಾ ಒಬ್ಬನ ಸೊಸಿನ ಮನೆ ತುಂಬಿಸ್ಕೊಳ್ಳಿ, ಒಬ್ಬರ ಹೋಗ್ತೀರಿ? ಎಲ್ಲ ಹೋಗ್ತೀರಿ? ನಾ ಒಬ್ಬವ ಮಧುಮಗನ್ ಕರ್ಕೊಂಡು ಹೋಗ್ತೀನಿ, ಒಬ್ಬ ನಾನೇ ಮಧುಮಗನ್ ಕರ್ಕೊಂಡು ಬರ್ತೀನಿ. ಆದ್ರ ಯಾವುದೇ ಕಾರಣಕ್ಕೂ ಈಕೆ ರೇಷ್ಮೆ ಸೀರೆ ತಗೊಳ್ಬೇಕು ನಾನು ಬಿಡವಾಳ. ನಾ ಹೇಳಿಲ್ಲ ನಿಮಗ, ಇನ್ನು ನೀವ್ ಯಾರು ನನ್ ತಡಿಲಿಕ್ಕೆ ಹೋಗ್ಬೇಡ್ರಿ. ನಾ ಸೀದಾ ರೂಮಿಗೆ ಹೋಗ್ತೀನಿ, ಅರ್ಬಿ ಪ್ಯಾಕ್ ಮಾಡ್ಕೊಂಡು ತವ್ರ ಮನೆಗೆ ಹೋಗೇ ಬಿಡ್ತೀನಿ. ನಾ ಹೋಗೋದು ಹೋಗ್ತಿ, ಒಂದ್ 4 ತಿಂಗಳು ಮಟ್ಟಿಗೆ ಹೋಗು. ಆಗಾಗ ಹೋಗಿ ಬಂದು ಹೋಗಿ ಬಂದು ಮಾಡ್ತಿದ್ರೆ ಖರ್ಚು ಹೆಚ್ಚಾಗ್ತದೆ. ಪ್ರತಿ ಸರಿ ಹೋಗೋ ಮುಂದೆ ಎರಡು ತಂದಾಗ ನಾನು ಮತ್ತೆ ಹೋಗಿತ್ತೀನಿ. ನಾನು ಈ ಸರಿ ನಿಮ್ದು ಯಾರ್ದು ನಾ ಕೇಳಂಗಿಲ್ಲ, ಬಿಡ್ರೆ ಬಿಡ್ರೆ ನಾನ ಬಿಡ್ರೆ ಅಂದ್ರೆ ನೀ ಹೋಗೋ ಹಾಕಿ ಅಲ್ಲ. ಆಗೋ ಕೆಲಸ ನೋಡು, ಹಣವಂತ ಒಂದು ಫೋನ್ ಹಚ್ಚಿ. ಅಲ್ಲ ದಾದಾ, ಅಲ್ಲ ನಡ್ಕೊಟ್ಯಾರ, ಡೆಪಾಸಿಟ್ ಏನ್ ರೊಕ್ಕ ತಂದೀನಿ, ಜಮಾ ಮಾಡ್ಕೋರಿ. ಹೊಸರಾಜ್, ನೀನ್ ಹಿಂಗ ಮೈ ಮೇಲೆ ಬಂದೆ ಅಂದ್ರ ಏನೋ ಆಗ್ಬಿಡ್ತದ, ಹಿಂದ ಮುಂದ ಕತಿ ಹೇಳ್ದ ಎಷ್ಟದ ಅಂತ ರೊಕ್ಕ ಹೇಳ್ಬಿಡ. 57 ಲಕ್ಷ ಅದ. 57 ಲಕ್ಷ ಅದ ಕೊಡಪ್ಪ. ಏನ್ ಬಾರ ಅದ ನಮ್ಮ ಮರೆಯ ರಾಜು. ಇಷ್ಟೊತ್ತಿನಾಗ ಯಾರು ಮೆಸೇಜ್ ಮಾಡ್ಯಾರ? ನನ್ನ ಹೆಂಡತಿ ಮಾಧವಿ ಮಾಯಿದಾದ ಜಗಳ ಮಾಡ್ಕೊಂಡು ಶಟ್ಕೊಂಡು ನಿಂತಾರೆ.
ಲಗುನ ಬರ್ರಿ. ಇವ್ರದ್ದು ಮತ್ತೆ ಶುರುವಾತ? ಯಾಕ್ರಿ ನಡ್ಕೋಟಿಯವ್ರ ಅಷ್ಟು ಗಾಬರಿ ಆಗಿರಲ್ಲ? ನಮ್ಮ ಮನೆಯಾಗ ಇದ್ದಿದ್ದಾರೆ, ಹೆಂಗೂ ದುಡ್ಡು ಜಮಾ ಮಾಡಿವ್ರಿ. ಮ್ಯಾನೇಜರ್ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ, ನಾನು ಹೊರಡ್ತೀನಿ ರೀ ಮನೆಗೆ. ಆತ್ ಬಿಡ್ರಿ, ನಾನು ಹೋಗ್ತೀನಿ. ಹಾಂ, ಹೊರಡ್ರಿ ಹೊರಡ್ರಿ. ಸರ್ ಚಾ ಎಲ್ರಿಗೂ ಕೊಟ್ಟಿನಿ ರೀ, ನೀವು ಮಾತ್ರ ಬಾಕಿ ಉಳಿದ್ರಿ. ಅದು ಲೇಪ, ಈಗ ಚಾ ತಂದಿಯಲ್ಲ, ನಾ ಮನೆಗೆ ಹೊಂಟಿನಿ, ನೀನ ಕುಡ್ಕ. ರೊಕ್ಕ ಬರೋಬ್ಬರಿ ಆತಲ್ಲ. ₹2 ಉಳಿತ್ರಿ. ₹2 ಉಳ್ದದ? ಮಜ್ಜ ಮಾಡು. ಸರ್ಕು 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 ಸರ್ಕು. ದಾದಾ, ನೀವೀಗ ಮಾಯಿಗೆ ಸಿರಿ ಕೊಡ್ಸಿಲ್ಲ ಅಂದ್ರ ಖರೆ ಹೇಳ್ತೀನಿ, ಮಾಯಿ ಅವ್ರ ತವ್ರ ಮನೆಗೆ ಹೊಂಟು ಹೋಗ್ತಾರ. ಅವ್ರಷ್ಟು ಹೋಗಂಗಿಲ್ರಿ, ಮತ್ತ ಅವ್ರ ಜೋಡಿ ನಾನು ಮತ್ತು ಮಾಧವಿನ ಹೋಗ್ತೀವಿ. ನಮ್ಮಿಬ್ರಿಗೂ ಅವ್ರ ಜೋಡಿ ಬರಾಕ್ ಹೇಳ್ಯಾರ. ಈ ವಿಚಾರದಾಗ ಮಾಯಿ ಅಗ್ದಿ ಖಡಕ್ ಅದಾರ. ನೀವು ಒಪ್ಕೊಳ್ಳಿಲ್ಲ ಅಂದ್ರ ಮುಂದ್ ನಿಮ್ಗೆ ದಾರಿನ ಇಲ್ರಿ. ಅದ್ ಏನ್ ಆಗ್ತದವ, ನೀವೆಲ್ಲ ಅಕ್ಕಿ ಜೋಡಿ ಅದಂಗ್ ತವ್ರ ಮನೆಗೆ ಹೋಗ್ತೀರಿ? ನೀವೆಲ್ಲ ಹೋದ್ರ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು? ಯಾರು ಅಂದ್ರೆ ನೀವ? ಮನಿ ಗಂಡಸ್ರೆಲ್ಲ ಸೇರಿ ಮನೆ ಕೆಲಸ ಮಾಡ್ಬೇಕಾಗ್ತದ. ಆಗ ಹೆಂಗಸ್ರ ಬೆಲೆ ಏನು ಅಂತ ಗೊತ್ತಾಗ್ತದ ಅಂತ ಮಾಯಿನ ಹೇಳ್ಯಾರ. ಹೌದು, ಇದಕ್ ನನ್ಗೆ ಒಪ್ಪಿ ಅದ. ನನ್ಗೂ ಒಪ್ಪಿ ಅದ, ನಂದು ಅದ. ದಾದಾ, ಮಾಯಿ ಏನಾರ ಅವ್ರ ತವ್ರ ಮನೆಗೆ ಹೋದ್ರು ಅಂದ್ರ ಈ ಮನೆಯಾಗ ನಾವ್ ಎಲ್ಲದಕ್ಕೂ ಬಹಿಷ್ಕಾರ ಆಗ್ತೀವಿ. ನಮ್ಗೆ ಯಾರಿಗೂ ಬನಾರಸಿ ಸೀರೆ ಬೇಡ, ನನಗೂ ಬನಾರಸಿ ಸೀರೆ ಬೇಡ. ನನಗೂ ಬೇಡಪ್ಪ. ಏ ಗಪ್ಪ, ನೀನು ಸೀರೆ ಉಡ್ತಿ, ಇವರೆಲ್ಲ ಸೇರಿ ನನ್ನ ಲೂಟಿ ಮಾಡಕತ್ತಾರ, ನೀನು ಅವ್ರ ಜೋಡಿ ಕೈ ಜೋಡ್ಸಾಕತ್ತಿ? ದಾದಾ ದಾದಾ, ಮನ್ಯಾಗ ಮದುವೆ ಅಂದ್ರೆ ಎಲ್ಲರೂ ಖುಷಿ ಖುಷಿಯಿಂದ ಕೆಲಸ ಮಾಡಬೇಕಾಗ್ತದೆ. ಅದ್ರಾಗ ಮನ್ಯಾಗಿನ ಹೆಂಗಸರಂತೂ ಚಂದ ಕಾಣಿಸ್ಬೇಕು ಅಂತ ಆಸೆ ಪಡ್ತಾರ. ಬೇಡ ಅನ್ಲಿಕ್ಕೆ ಆಗ್ತದ? ಹೌದ್ರಿ ದಾದಾ, ಸುಮ್ಮಿ ಮದ್ವೆಯೊಳಗ ಅದು ಆಗ್ಲಿಲ್ರಿ. ಆದ್ರ ಶಶಾಂಕನ್ ಮದ್ವೆಯೊಳಗ ಹಂಗ ಆಗ್ಬಿಡಂಗಿಲ್ಲ, ನಾವೆಲ್ರೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿನಿ. ಆಯ್ತ್ರಿ, ನಿಮ್ಗೆಲ್ಲ ನನ್ ಬೇಡ ಅಂತ ಇಲ್ಲಂದೆ. ಆದ್ರೆ ಆಕೆ ತಿಳ್ಸಿರಿ, ಯಾಕೆ ಬೇಕು ಈ ವಯಸ್ಸಾಗ ಹೇಳಿದ್ರೆ ಅರ್ಥವಾಗೋದು. ಮಾತೆತ್ತಿದ್ರ ಮೊಸಳಿ ಕಣ್ಣೀರ ಆಗ್ತ. ಮೊಸಳಿ? ನಾ ಮೊಸಳಿ? ನನ್ನ ಕಣ್ಣೀರ್ ಮೊಸಳಿ ಕಣ್ಣೀರು? ನೀವು ಚೋಳು ಬಂದ್ರ ಏನಾರ ರೊಕ್ಕದ ವಿಷಯ ಬಂದ್ರೆ ಕುಟುಕ್ಲಿಕ್ಕೆ. ಮಾಯಿ ದಾದಾ, ಸ್ವಲ್ಪ ಸುಮ್ಮನೆ ಇರ್ತೀರನ? ಏನ್ ಜಗಳ ಆಡ್ಲಿಕ್ಕೆ? ಅದು ಪ್ರಾಣಿ ಹೆಸರು ಹೇಳ್ಕೊಂಡು ಮೊಸಳೆ ಅಂತ ಚೀಳ ಅಂತ ಅವ್ ಯಾವ್ದು ನಮ್ಮ ಮನೆಗೆ ಬರೋದ್ ಬೇಡ. ದಾದಾ, ಈಗ ನೀವು ಬರೋಬ್ಬರ ಹೇಳ್ರಿ, ಮಾಯಿಗೆ ಬನಾರಸ್ ಸೀರೆ ಕೊಡಿಸ್ತೀರೋ ಇಲ್ಲೋ? ಮನೆ ಸೊಸಿಯರ್ಗಂದ್ರ ನನಗ್ ಬನಾರಸಿ ಸೀರೆ ಕೊಡ್ಸಂಗಿಲ್ಲೇನಾ? ನೋಡ್ದೇನಪ್ಪ, ಹಿಂಗೆಲ್ಲ ಒಂದೊಂದು ಕೇಳಕತ್ತಿದ್ರ ಮದುವೆ ಖರ್ಚು ಹ್ಯಾಂಗ ನಿಭಾಯಿಸೋದು? ಪ್ರಾಚಿ, ನೀ ಏನು ಚಿಂತೆ ಮಾಡ್ಬೇಡ, ಎಲ್ರ ಜೋಡಿ ನಿನಗೂ ಬನಾರಸ್ ಸೀರೆ ಕೊಡಿಸ್ತಾರ. ದಾದಾ, ಯಾರು ನನ್ನ ಮಾತು ಕೇಳೋಂಗಿಲ್ಲ? ನಿಮ್ಗೆ ಏನ್ ಸರಿ ಅನ್ಸದ ಹಂಗೆ ಮಾಡ್ರಿ, ನಾನು ಬಾಜು ಮನೆ ಆಗಿರ್ತೀನಿ. ಅಲ್ವಾ ಅಲ್ಲ, ನಿಲ್ಲ ಬೆಲ್ಲನಿಲ್ಲ ಸುಮ್ಮನೆ. ನಿಮ್ದು ಯಾವಾಗ ನಿಮ್ದು ಹಾಗೆ ನಡಿಬೇಕೇನು? ನಾವ್ ಹೆಂಗ್ ಬೇಕಾದ ಇರಂಗಿಲ್ಲ ಇಲ್ಲೇನು? ನಮಗೆ ಸ್ವಾತಂತ್ರ್ಯ ಅಂಬೋದೇ ಇಲ್ಲ. ಇವ್ರು ಹೇಳಿದ್ದ ನಾವು ತಿನ್ಬೇಕು, ಇವ್ರು ಇಷ್ಟಪಟ್ಟದ್ದ ನಾವು ಹಾಕೋಬೇಕು. ಏನ್ ಬೇಕು ನಿಮಗ? ಏ ಹಂಗ್ಯಾಕಂತಿ, ನಿನಗ್ ನೆನಪಿಲ್ಲನ ನಾವು ಮುಂದೆ ಅಷ್ಟು ಕಷ್ಟಪಟ್ಟು ಬೆಳೆದಿದ್ದೀವಿ ಅಂತ? ಆಗ ನಾನು ರೊಕ್ಕ ಜೋಪಾನ ಮಾಡಿದ್ರೆ ಇವತ್ತು ಈ ಮಟ್ಟಿಗೆ ಇರಕಾಗ್ತಿತ್ತ? ಅದು ಖರೇ ಅದ ದಾದ, ಆದ್ರೆ ಹಳೆ ವಿಷಯ. ಈಗ ಹಂಗಿಲ್ ನೋಡ್ರಿ, ಊಟಕ್ಕೂ ಇಲ್ದೆ ಇರೋ ಪರಿಸ್ಥಿತಿ ಏನ್ ನಮ್ಗಿಲ್ಲ. ದಾದಾ, ನಮ್ ಶಶಾಂಕನ್ ಮದ್ವೆ ಸಂಭ್ರಮ ಎಷ್ಟ್ ರೊಕ್ಕ ಕೊಟ್ರು ಮತ್ ಬರ್ತದೇನ್ರಿ? ಇರ್ಲಿ ಬಿಡ ಗಾಯತ್ರಿ, ಎಷ್ಟ್ ಹೇಳಿದ್ರು ಅಷ್ಟ ಇವ್ರ ತಲೆಯಾಗ ಏನು ಹೋಗುದಿಲ್ಲ. ನೀವೆಲ್ಲಾರು ಸೀರೆ ತಗೊಂಡು ಖುಷಿ ಪಡ್ರಿ, ನನ್ನ ಹಣೆ ಬರ್ದಾಗ ಸೀರಿನ ಇಲ್ಲ ತಿಳ್ಕೊತೀನಿ. ಅಣ್ಣ ಮಾಮೂಲಿ, ಮತ್ತ ದಾದಾ ಕಂಜುಸನ ಶುರು ಮಾಡ್ಯಾರ, ಅದಕ್ಕ ಮಾಯಿ ಬ್ಯಾಸರ ಮಾಡ್ಕೊಂಡಾರ. ನೋಡಲ್ಲ ಶಶಾಂಕ, ಇವ್ರ ಕಂಜುಸ್ತನ ರೊಕ್ಕದ ವಿಷಯ ಬಂದ್ಕು ಶುರುನ ಆಗ್ಬಿಡ್ತದ. ನಿನ್ ಮದುವಿಗೆ ಒಂದು ಬನಾರಸಿ ಸೀರೆ ಕೊಡ್ಸು ಅಂತ ಹೇಳಿದ್ಯೋ, ಆಗಂಗಿಲ್ಲ ಸ್ಪಷ್ಟ ಹೇಳ್ತಾರ. ದಾದಾ, ಅಯ್ಯೋ ಮಾಯಿ, ಇಷ್ಟೇನ ಈಗೇನ? ನನ್ನ ಲಗ್ನಕ್ಕ ನೀವು ಬನಾರಸ್ ಸೀರೆ ಉಟ್ಕೋಬೇಕು,
ಅಷ್ಟೇ ಅಲ್ಲ, ಆತು ಬಿಡ್ರಿ, ನಾನ ಕೊಡಿಸ್ತೀನಿ. ಏನ್ ಹೇಳಕತ್ತೀಯೋ, ರೊಕ್ಕ ಎಷ್ಟು ಖರ್ಚಾಗ್ತದೆ ಗೊತ್ತದೆ ನಿನ್ಗ? ಮದ್ವೆ ಆದ್ಮೇಲೆ ಸೀರೆ ಕಾಪಾಡ್ಸಿರ್ತದ, ಅದಕ್ಕ ಆಕಿಗ ಒಂದ್ ಚಲೋ ಸೀರೆ ಕೊಡಿಸ್ತೀನಿ, ಅದನ್ನ ಉಡ್ಲಿ ಹಾಕಿ. ನನಗ ನೀವು ಕೊಡ್ಸೋ ಬ್ಯಾರೆ ಸೀರೆ ಬೇಡ, ನನಗ್ ಬನಾರಸ್ ಸೀರೆ ರೇಷ್ಮಿ ಸೀರೆನ ಬೇಕು. ನೋಡ್ ಸುಮಿತ್ರ, ದಾದಾ ಪ್ಲೀಸ್ ಹಂಗ್ ಮಾತಾಡ್ಬೇಡ್ರಿ, ಪಾಪ ಮಾಯಿ ಅಳಕತ್ತಾರ ನೋಡ್ರಿ. ಏ ನಂಬೇಡ ಆಕಿನ, ಆಕಿ ಬೇಕಾದಾಗ ಅಳ್ತಾಳ. ಈ ನಲ್ಲಿ ತಿರುಗಿಸಿದ್ರೆ ನೀರ್ ಬರ್ತದಲ್ಲ, ಹಂಗ ಅವಳಿಗೆ ಬೇಕಾದಾಗ ಕಣ್ಣಲ್ಲಿ ನೀರಕ್ ಬರ್ತಾವ. ದಾದಾ ಪ್ಲೀಸ್ ಒಂದ್ ನಿಮಿಷ ಇರ್ರಲ್ಲ. ಈಗ ಈ ವಿಚಾರ ಎದಕ್ ಬಂದದ? ನನ್ ಲಗ್ನ ಸಲುವಾಗಿ. ಹಂಗಾಗಿ ನನ್ನ ಲಗ್ನಕ್ಕ ನಮ್ಮ ಮನೆಗಿರೋ ಎಲ್ಲಾ ಹೆಣ್ಣುಮಕ್ಕಳಿಗೂ ನಾನಾ ಬನಾರಸ್ ರೇಷ್ಮೆ ಸೀರೆ ಕೊಡಿಸ್ತೀನಿ. ಮಾಯಿ ಈಗ ನೀವು ಸಂತೋಷನ? ಇಲ್ಲ ಶಶಾಂಕ, ನೀ ಕೊಡ್ಸಿದ್ರೆ ನಾ ಸೀರೆ ತಗೊಳಂಗಿಲ್ಲ. ಕೊಡ್ಸಿದ್ರೆ ಇವ್ರ ಕೊಡಿಸ್ಲಿ, ಇಲ್ಲ ಅಂದ್ರೆ ನನಗ್ ಸೀರೆನೇ ಬೇಡ. ಆದ್ರೆ ವೀರೇಂದ್ರ ಮುಂದೆ ಹೇಳಿದ ಮಾತ್ನ ಈಗ ಇವ್ನ ಮುಂದೆ ಹೇಳಕತ್ತಿ? ಆವಾಗ ಹೇಳಿದ ಮಾತು ನಾನು ಈಗ ಹೇಳಕತ್ತೀನಿ, ಕೊಡ್ಸೋಂಗಿಲ್ಲ ಅಥವಾ ಮಾಯಿ ತವ್ರ ಮನೆಗ್ ಹೋಗಿ ನನ್ ಗಂಡ ಸೀರಿ ಕೊಡ್ತಿಲ್ಲ, ಅದಕ್ಕ ಗಂಡನ್ ಮನೆ ಬಿಟ್ ಬಂದ್ಲಿ ಅಂತ ಹೇಳ್ತಾರ. ಹೌದಲ್ರಿ ಮಾಯಿ, ಹೇಳ್ತಿರಲ್ರಿ? ಹೌದು, ಇವ್ರ ಹೆಸರು ಹೇಳ್ತೀನ. ಯಾರ ಮರ್ಯಾದೆ ಹೋಗ್ತೈತ್ರಿ? ಆತಾತು, ಸುಮಿತ್ರನ್ನು ಕರ್ಕೊಂಡು ಹೋಗ್ರಿ, ಎಲ್ಲರೂ ಬನಾರಸ್ ರೇಷ್ಮೆ ಸೀರೆ ತಗೋರಿ. ಎಪ್ಪತ್ತು ಸಾವಿರ ಕೊಡ್ತೀನಿ, ಅದ್ರ ಮ್ಯಾಗ ಒಂದು ರೂಪಾಯಿ ಕೇಳೋಂಗಿಲ್ಲ. ಬೀಲ್ ತರಬೇಕು, ಉಳಿದ್ರ ಆ ಹಣ ನನ್ನ ಕಡೆ ಬರ್ಬೇಕು. ಮಾಯಿ, ನೀವು ತವ್ರ ಮನೆಗೆ ಹೋಗ್ತೀನಿ ಅಂದಿದ್ದಕ್ಕ ದಾದ ಬನಾರಸ್ ಸೀರೆ ಸ್ಯಾಂಕ್ಷನ್ ಮಾಡಿದ್ರು. ಅರೆ ನನಗ ಇವ್ರು ಕೊಡ್ತಿದ್ರಷ್ಟ ನಾ ಸೀರೆ ಉಟ್ಕೊಳಕ್ಕೆ, ಇಲ್ಲಾದ್ರೆ ನನಗೆ ಸೀರೆ ಬೇಡ ಬೇಡ. ಅದೇನ್ ನಾಟಕ ಮಾಡಿಯ ನೀನು? ಹಂಗಾರ ಬೇಡ ಬಿಡ್ರಿ, ನನಗ್ ಸೀರೆನೇ ಬೇಡ. ಗಜಲಕ್ಷ್ಮಿ ಟ್ರಾವೆಲ್ಸ್ ಬರೋ ಹೊತ್ತಾರ ನಾನು. ಮಾಯಿ ದಾದಾ, ನೀವು ಒಂದ್ ಸೀರೆ ಕೊಡ್ಸ್ಬಿಡ್ರಲ್ಲ ಮಾಯಿಗೆ. ಕೊಡಿಸ್ತೀನಿ, ಮೊದಲು ಗಜಲಕ್ಷ್ಮಿ ಟ್ರಾವೆಲ್ಸ್ ಪರ್ಮಿಟ್ ಕಿತ್ತಾಕ್ಸ. ರವಿ ಸರ್. ಏನು ವಿಕಾಸ್ ಸರ್, ಒಂದಲ್ಲ ಒಂದಿನ ನನ್ನ ಕೈಯಾಗಿ ಸಿಕ್ಕಾಕೋಬೇಕು ಅಂದಿದ್ರಲ್ಲ. ಹೌದು, ಇವತ್ತು ಬರಾಬರ್ ಸಿಕ್ಕಾಕೊಂಡಾರ. ಹೌದಾ? ಹೌದ್ರಿ ಸರ, ದೊಡ್ಡ ಗಡಬಡಿನೇ ಮಾಡ್ಯಾರ. ಕಪಾಟಿನ ಚಾವಿ ಹಂಗೆ ಬಿಟ್ಟೋಗ್ಯಾರ. ಏನ್ ಹೇಳಕತ್ತೀವ? ಹೌದ್ರಿ ಸರ, ಒಳಗೆ ಗಟ್ಟ ಗಟ್ಟ ರೊಕ್ಕ ಬಹಳ ಅದಾವ. ಹೌದಾ? ಏನ್ ಮಾಡ್ಲಿ ಸರ, ಚಾವಿ ತಗೊಂಡ್ಬಿಡ್ಲ? ಹೆಂಗೋ ತಗೋತಿ. ಹೆಂಗೋ ತಗೋತೀನ್ರಿ ಸರ್, ತಲೆ ಕೆಡ್ಸ್ಕೊಬಿಡಿ. ಈಗೇನು ಮಾಡ್ಬೇಡು, ಎಲ್ಲರೂ ಇಲ್ಲೇದಾರ, ರಾತ್ರಿ ಮಾಡೋಣ. ನನ್ನ ಹತ್ತಿರಕ್ಕೆ ಒಂದು ಪ್ಲಾನ್ ಐತಿ, ಮಾಡೋಣ ಬಾ. ಆತಲ್ಲಪ್ಪ ಸೀರಿದು, ಮತ್ತೇನು ಮಾತಾಡಕ್ ಬಂದಿರಿ? ಮಾತಾಡು. ಅದೇ ದಾದಾ, ನನ್ನ ಲಗ್ನಕ್ಕ ಮನೆಯಾಗಿರೋ ಹೆಣ್ಮಕ್ಳೆಲ್ಲ ಬನಾರಸ್ ಸೀರೆ ಉಟ್ಕೊಳ್ಳಿಕತ್ತಾರ, ಅದಕ್ಕೆ. ಅದಕ್ಕೇನು? ನಮ್ಮ ಮನೆಯಾಗಿರೋ ಗಂಡಸರೆಲ್ಲರೂ ಅವ್ರಿಗೆ ಮ್ಯಾಚಿಂಗ್ ಆಗುವಂತ ಅರಬಿ ತಗೊಳೋಣ ಅನ್ಕೊಂಡ್ವಿ. ಹಾಂ. ಹಲೋ, ನೀನು ಹಂಗ ಮಾತಾಡಕತ್ತೀಯಲ್ಲ, ಹೆಂಗಸರು ಸೀರೆಗೆ ಅಂತ ಇಷ್ಟು ರೊಕ್ಕ ಖರ್ಚಾಗದ, ಈ ಗಂಡಸರ ಅರಬಿಗ ಇನ್ನಷ್ಟು ರೊಕ್ಕ ಖರ್ಚಾಗೋದಿಲ್ಲನ? ಹಂಗಲ್ಲ ದಾದ, ನೀವು ಸಣ್ಣವರಿದ್ದಾಗ್ಲಿದ್ದ ಬಹಳ ತ್ರಾಸ್ ತಗೊಂಡು ಬೆಳೆದಿರಿ, ಆಗ ಸಂಪಾದನೆ ಸಹಿತ ಬಹಳ ಕಡಿಮೆ ಇತ್ತು, ಆದ್ರೂ ನಕ್ಕೋತಾ ಇದ್ರಿ. ಇವತ್ತು ಪರಿಸ್ಥಿತಿ ಬ್ಯಾರದ, ಮನೆಯಾಗೆಲ್ಲರೂ ಚಲೋ ರೊಕ್ಕ ಸಂಪಾದಿಸ್ಲಿಕ್ಕತ್ತಾರ, ಅದಕ್ಕ ಎಲ್ಲರೂ ನಕ್ಕೋತಾ ಇರೋಣ ಅನ್ಕೊಂಡ್ವಿ. ಪ್ಲೀಸ್ ದಾದಾ, ಇಲ್ಲ ಅನ್ಬೇಡ್ರಿ. ಒಪ್ಕೋ ದಾದಾ,
ನಾನು ಎಷ್ಟೇ ಸಿಟ್ಟನಾಗಿದ್ರು ನೀನು ಹಿಂಗೆ ಮಾತಾಡ್ತಿ ನನ್ನ ತಣ್ಣಗೆ ಮಾಡಿಬಿಡ್ತಿ. ನಿನಗ ನಾನು ಇಲ್ಲ ಅನ್ನೋಂಗಿಲ್ಲ. ಹಂಗಾರ ಅರ್ವಿ ತಗೊಳ್ಳಕ ನಾ ರೊಕ್ಕ ಕೊಡಲ್ಲ ಅದಕ್ಕೆ. ನಿಂಗೆ ರೊಕ್ಕ ಕೊಡು ಅಂತ ಯಾರು ಹೇಳಿದ್ದು? ಹಂಗಂದ್ರೆ ಅರ್ವಿ ನೀ ಕೊಡಿಸ್ತಿ? ದಾದಾ 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 ಪ್ಲೀಸ್ ದಾದಾ ಪ್ಲೀಸ್ ದಾದಾ ಇಲ್ಲ ಅಂಗಡ ಆತಲ್ಲಪ್ಪ ಆಯ್ತು ನಾನು ರೊಕ್ಕ ಕೊಡ್ತೀನಿ. ದಾದಾ ಥ್ಯಾಂಕ್ ಯು ದಾದಾ. ಸರ್ ಚಾ ತರ್ಲೇನ್ರಿ? ಚಾ ಏನ್ ತರ್ತೀವೋ, ಊಟನ ತಗೊಂಡ್ ಬಂದ್ಬಿಡ. ಯಾಕಂದ್ರೆ ಇವತ್ತು ಆಫೀಸ್ನ ಕೆಲಸ ಭಾಳ ಐತಿ. ಈ ರಾತ್ರಿ ಎಲ್ಲ ಕೂತ್ ಕೆಲಸ ಮುಗಿಸ್ಬೇಕನ, ಕೆಲಸ ಮುಗಿಸ ಮನೆಗೆ ಹೋಗೋದ್ನ, ಅದಕ್ಕೆ ಊಟನ ತಗೊಂಡ್ ಬಂದ್ಬಿಡ. ತರ್ತೀನಿ. ಏನ್ರಿ ಸಾಹೇಬ್ರ ಅಷ್ಟೊಂದ್ ಕೆಲಸ ಪೆಂಡಿಂಗ್ ಐತೇನ್ರಿ? ಬಹಳ ಕೆಲಸ ಐತ್ರಿ, ಟೆನ್ಷನ್ ಅಂದ್ರೆ ಟೆನ್ಷನ್ ಆಗಿ ಹೋಗೈತ್ ನೋಡ್ರಿ. ಏನ್ ವಿಚಾರ ಮಾಡ್ಲಿಕ್ಕತ್ತೀರಿ? ಏನಿಲ್ಲ ಸುಮಿತ್ರ. ಇಷ್ಟು ವರ್ಷ ಆತ್ ನಿಮ್ ಜೋಡಿ ಸಂಸಾರ ಮಾಡ್ಲಿಕ್ಕತ್ತು, ಅಷ್ಟು ಗೊತ್ತಾಗಂಗಿಲ್ಲ ನನಗ. ಹೇಳ್ರಲ್ಲ ಏನ್ ವಿಚಾರ ಮಾಡ್ಲಿಕ್ಕತ್ತೀರಿ? ನೀನು ಹೇಳ್ದಲ್ಲ ಮದುವೆ ಆಗಿ ಇಷ್ಟು ವರ್ಷ ಆಗದ, ನೀನು ಒಂದರ ಒಡವೆ ನಾನು ಮಾಡಿಸ್ಕೊಟ್ಟಿ. ಸುಮಿತ್ರ ಇಂಥ ಜೀಪಣ ಗಂಡನ್ ಕಟ್ಕೊಂಡಿನಿ ಅಂತ ನಿನಗೆ ಒಂದಿನೂ ಬೇಸರ ಆಗಿಲ್ಲೇನೆ? ಹಂಗೇನಿಲ್ರಿ, ಮನಸ್ಸಿನಾಗ ನೀವು ಭಾಳ ಶ್ರೀಮಂತ ಇದ್ದೀರಿ, ಅದಕ್ಕಿಂತ ದೊಡ್ಡ ಒಡವೆ ಬೇಕೇನ್ ನನಗ? ನಿನ್ನ ಮಾತು ಏನು ಹೇಳಬೇಕು ಅಂತ ತಿಳಿವ. ಯಾವ ಗಂಡಸಿಗೆ ಆಗಲಿ ಮನೆ ಯಾಕೆ ಅಂದ್ರೆ ನೀನು ಹಂಗಿರ್ಬೇಕು ಕಣೆ. ನಾನಾರ ಏನು ಮಾಡಲಿ ಸುಮಿತ್ರ, ಸಣ್ಣವನಿದ್ದಾಗೇನೆ ನನಗೆ ಸಂಸಾರದ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು. ಎಲ್ಲರ ಹೊಟ್ಟೆ ತುಂಬಿಸ್ಬೇಕಲ್ಲ, ಅದಕ್ಕೆ ಖರ್ಚನ್ನ ಹಿಡಿತ ಮಾಡಿದೆ. ಅದೇ ಅಭ್ಯಾಸ ಆಗಿದೆ. ನಿನಗಷ್ಟೇ ಅಲ್ಲ, ನನ್ನ ಮನೆಯವ್ರಿಗೂ ನನ್ನ ಕಂಡ್ರೆ ಬೇಸರ ಆಗದ ಅಂತ ನನಗೆ ಕೇಳಿದ್ದಾರೆ. ಮತ್ತೆ ಅದ ಏನು ಮಾತಾಡ್ತೀರಿ? ನನಗೆ ನಿಮ್ಮಿಂದ ಗೌರವ ಖುಷಿ ಭಾಳ ಸಿಕ್ಕದ. ಆತಿಲ್ಲೋ ಈಗ ಅದನ್ನೆಲ್ಲ ಬಿಡ್ರಿ, ನಾಳೆ ಮದ್ವೆಗೆ ನಾ ಯಾವ ಸೀರೆ ಉಟ್ಕೋಬೇಕು, ಯಾವ ಒಡವೆ ಹಾಕೋಬೇಕು ಸ್ವಲ್ಪ ನೋಡಿ ನನಗೆ ಹೇಳ್ರಿ. ಹ್ಮ್, ನೋಡ್ರಿ ರೋಗಿ ಇದು ಚಲೋದ, ಹಳೆ ಕಾಲದ್ದು, ನಿನಗೆ ಚಂದ ಹೋಗ್ತದೆ. ಇಲ್ರಿ, ಈ ಒಡವೆ ಮುರಿಸಿ ನಾನು ದಿಯಾಗೊಂದು ಹೊಸ ಒಡವೆ ಮಾಡಿಸ್ಬೇಕು. ಅಲ್ಲ ಸುಮಿತ್ರ, ಮನೇಲಿ ಯಾರ್ದಾರ ಮದುವೆ ಆಗಲಿ, ನಿನ್ನ ತವ್ರ ಮನೆಯವ್ರು ಕೊಟ್ಟಿನ ಉಡುಗೊರೆನ ಇನ್ನು ಒಂದೊಂದಾಗಿ ಕರೆಸಿ ಅವ್ರಿಗೆ ಅಡುಗೆ ಮಾಡಿಸಕತ್ತಿದ್ರ ನಿನಗಂತ ಏನು ಉಳಿದೀತು? ಅಲ್ರಿ, ಮದುವೆ ಆದ್ಮೇಲೆ ದಿಯಾ ನಂಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಆಕೆ ಬರಿಗೈಲಿ ಆಶೀರ್ವಾದ ಮಾಡಲಿ ನಾನು. ಅಲ್ರಿ, ಬಂಗಾರ ಬೆಳ್ಳಿ ತಗೊಂಡು ನಾವೇನು ಮ್ಯಾಲ ತಗೊಂಡು ಹೋಗೋದಿರ್ತದೇನು? ನಮ್ಮವ್ವ ನನಗೆ ಕೊಟ್ಲು, ನಾನು ನನ್ನ ಮಕ್ಕಳಿಗೆ ಕೊಡ್ತೀನಿ. ಹ್ಮ್, ಇದು ಹಾಕು, ಇದು ನಿನಗೆ ಚಲೋ ಕಾಣ್ತದೆ. ಈ ಒಡವೆ ನಮ್ಮವ್ವ ಅವನೇ ಸಲುವಾಗಿ ಮಾಡಿಸಿದ್ಲು. ಆಕೆ ಹೆಸರು ಯಾಕೆ ನೆನಪು ಮಾಡ್ಕೋತಿ? ಎಲ್ಲದಳು ಏನು ಮಾಡ್ತದಳು ಬೇಡ, ಆಕೆ ನೆನಪು ಮಾಡಬೇಡ ನನಗೆ. ಆಕೆ ನೆನೆಸ್ಕೊಂಡು ಯಾಕೆ ಕಣ್ಣೀರ್ ಹಾಕಕತ್ತಿ? ಈ ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳು ನಿನಗ ಸ್ವಂತ ಹೆಣ್ಮಕ್ಳು ಇದ್ದಂಗಲ್ಲ.
ಮಾಯಿ ಸ್ವಲ್ಪ ಬರ್ರಿ ಇಲ್ಲಿ. ಅಗ್ದಿ ನಮ್ಮ ಅವನಿ ಧನಿದ್ದಂಗಿದ್ದಿದ್ದಿಲ್ಲ. ಸುಮಿತ್ರ ಯಾಕೆ ಅಳಕತಿ? ಬಾಳ ವರ್ಷ ಆತ ಬಿಡು, ಇನ್ನಾದ್ರೂ ಆಕಿ ನಮ್ಗ ನೆನಪು ಮಾತ್ರ.